ಇದು ನೋಡಿ, ಹಿಜಾಬ್ ಶುರುವಾಗಿದ್ದು ಹೇಗೆ ನೀವು ಗಮನಿಸಿ. ಉಡುಪಿಯ ಒಂದು ವಿದ್ಯಾಸಂಸ್ಥೆಯಲ್ಲಿ 96 ಮುಸಲ್ಮಾನ್ ವಿದ್ಯಾರ್ಥಿನಿಯರು ಇದ್ದಿದ್ದು. 96 ವಿದ್ಯಾರ್ಥಿನಿಯರಲ್ಲಿ 90 ಜನ ಆಡಳಿತ ಮಂಡಳಿ ಹೇಳದಂತೆ ರೂಪದಲ್ಲಿ ಸಮವಸ್ತ್ರವನ್ನು ಹಾಕ್ಕೊಂಡು ಬಂದರು. 6 ಜನ ಮಾತ್ರ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕ್ಕೊಂಡು ಬಂದರು. ಇದು ಬೇಡ, ಇದು ಪದ್ಧತಿ ಅಲ್ಲ, ಸಮವಸ್ತ್ರವೇ ನಮ್ಮ ವ್ಯವಸ್ಥೆ ಪ್ರಕಾರ ಬನ್ನಿ ಅಂತ ಶುರುವಾಗಿದ್ದು. ಇವತ್ತು ಇದನ್ನು ನೀವು ಹೇಳಿದಂಗೆ ಕಾಂಗ್ರೆಸ್ನವರು ಇಡೀ ರಾಜ್ಯದಲ್ಲಿ ಇದರ ದುರುಪಯೋಗವನ್ನು ಮಾಡ್ಕೋತಾ ಇದ್ದಾರೆ. ಎಲ್ಲಿ ತನಕ ಹೋಗಿದ್ದಾರೆ? CM ಇಬ್ರಾಹಿಂ ಅವರು ಹಿಜಾಬನ್ನು ತೆಗೆದು ಮುಸಲ್ಮಾನ ಹೆಣ್ಮಕ್ಳು ಮುಖ ನೋಡಬೇಕು ಅಂತ ಇಷ್ಟಪಡ್ತಾರೆ ಅನ್ನೋಂಥ ಮಾತನ್ನು ಹೇಳಿ ಒಂದು ರೀತಿಯ ಸ್ತ್ರೀ ಕುಲಕ್ಕೆ ಅಪಮಾನ. ಹೆಣ್ಣ ತಾಯಿ ಅಂತ ಕರೆಯಂಥ ನಾವು ಸೌಂದರ್ಯ ಅಲ್ಲ. ಇದನ್ನು CM ಇಬ್ರಾಹಿಂ ಮಾಡಿದಂಥ ಒಂದು ಕೆಟ್ಟ ಹೇಳಿಕೆ. ಅದೇ ರೀತಿ ನೀವು ಗಮನಿಸಿರಬೇಕು, ಗುಲ್ಬರ್ಗಾದ ಶಾಸಕಿ ದಮ್ ಇದ್ದರೆ ವಿಧಾನಸಭೆಗೆ ನಾನು ಹಿಜಾಬ್ ಹಾಕೊಂಡು ಬರ್ತೀನಿ, ಅದನ್ನು ದಂಬಿದ್ರೆ ತಡೀರಿ ನೋಡೋಣ, ಈ ಮಾತನ್ನು ಹೇಳಿದ್ದಾರೆ. ಎಲ್ಲ ಕಡೆಯೂ ಕೂಡ ಹಿಜಾಬ್ ಹಾಕ್ಕೊಂಡು ಬರಬಾರ್ದು ಅಂತ ಯಾರೂ ಹೇಳಿಲ್ಲ. ಶಾಲೆಗಳಿಗೆ ಸಮವಸ್ತ್ರ ಹಾಕ್ಕೊಂಡು ಬರಬೇಕು ಅಂತ. ಅದೇ ದಮ್ಮಿದ್ದರೆ ನಾನು ಆ ಶಾಸಕಿಗೆ, ಕಾಂಗ್ರೆಸ್ ಶಾಸಕಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ, ಮುಸಲ್ಮಾನ್ ಮಹಿಳೆಯರಿಗೆ ಮಸೀದಿ ಒಳಗೆ ಹೋಗೋಕ್ಕೆ ಅವಕಾಶ ಕೊಟ್ಟಿದ್ದಾರಾ? ದಮ್ಮಿದ್ರೆ ನೀವು ಹೋಗಿ ಮಸೀದಿ ಒಳಗೆ. ನೀವು ಮುಸಲ್ಮಾನ್ ಮಹಿಳೆಯರ ಪರ ಅಂತ ಹೇಳ್ತಿರಲ್ಲ, ಎಷ್ಟು ಜನ ಮುಸಲ್ಮಾನ್ ಮಹಿಳೆಯರಿಗೆ ಇನ್ನು ಹೊರಗಿಟ್ಟಿದ್ದಾರೆ, ಯಾಕೆ ಇಟ್ಟಿದ್ದಾರೆ? ಇದು ಕಾಂಗ್ರೆಸ್ನವ್ರು ಮಾಡ್ತಾರಂತ ಕುತಂದ್ರ. ಇದೇ ಉಡುಪಿಯಿಂದನೇ ಕೂಡ ಇವರು ಮಾಡಿದಂಥ ಹಿಂದೂ ಧರ್ಮದ ಅವಹೇಳನ, ಗೋಹತ್ಯೆ ಬಗ್ಗೆ ಮಾಡಿದಂಥ ಒಂದು ಏನು ಕೆಟ್ಟ ಕ್ರಮ,